ಕರ್ನಾಟಕದಲ್ಲಿ ಹೆಚ್ಚುತ್ತಲೇ ಇದೆ ಕೊರೋನಾ ಆರ್ಭಟ. ಸೋಂಕು ಹೆಚ್ಚಾದರೂ ಸಾವಿನ ಪ್ರಮಾಣ ಮಾತ್ರ ಇಳಿಕೆ. ಜುಲೈ ತಿಂಗಳಲ್ಲಿ ಸಾವಿನ ಪ್ರಮಾಣ ಗಣನೀಯ ಏರಿಕೆ. ಕರ್ನಾಟಕದಲ್ಲಿ ಕೊರೋನಾ ಆರ್ಭಟ ಹೆಚ್ಚಾಗ್ತಲೇ ಇದೆ. ಆಗಸ್ಟ್ ನಲ್ಲಿ ಸೋಂಕು ಹೆಚ್ಚಳ, ಸಾವಿನ ಸಂಖ್ಯೆ ಇಳಿಕೆ. ಜುಲೈ 15 ರಿಂದ 31 ರವರೆಗೆ ರಾಜ್ಯದಲ್ಲಿ 1386 ಮಂದಿ ಸಾವನ್ನಪ್ಪಿದ್ದಾರೆ. ಜುಲೈ 15 ರಿಂದ 31 ರವರೆಗೆ ಬೆಂಗಳೂರಿನಲ್ಲಿ 592 ಜನ ಮಹಾಮಾರಿಗೆ ಬಲಿಯಾಗಿದ್ದಾರೆ. ಆಗಸ್ಟ್ 1 ರಿಂದ 14 ರವರೆಗೆ 1403 ಮಂದಿ ಸಾವನ್ನಪ್ಪಿದ್ದಾರೆ. ಬೆಂಗಳೂರಿನಲ್ಲಿ 331 ಜನರು ಮಹಾಮಾರಿಗೆ ಬಲಿಯಾಗಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಾರುತೇಶ್ ಸಂಪರ್ಕದಲ್ಲಿದ್ದಾರೆ. ಮಾರುತೇಶ್, ಕರ್ನಾಟಕದಲ್ಲಿ ಕೊರೋನಾ ಆರ್ಭಟ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಲೇ ಇದೆ. 8000 ತನಕ ಈಗ ಹೊಸ ಕೇಸ್ಗಳು ಪತ್ತೆ ಆಗ್ತಾ ಇದೆ. ಸದ್ಯಕ್ಕೆ ಯಾವ ರೀತಿಯಾದಂತಹ ಒಂದು ಆತಂಕ ಇದೆ? ಶ್ವೇತಾ, ತಜ್ಞರು ಮೊದಲೇ ಎಚ್ಚರಿಕೆ ಕೊಟ್ಟಿದ್ದ ಹಾಗೆ ಆಗಸ್ಟ್ ನಲ್ಲಿ ಅತಿ ಹೆಚ್ಚು ಸೋಂಕು ರೆಕಾರ್ಡ್ ಆಗುತ್ತೆ ಮತ್ತು ಹೆಚ್ಚು ಜನರಿಗೆ ಸೋಂಕು ಹರಡುತ್ತೆ ಅನ್ನುವಂಥದ್ದನ್ನ ಸರ್ಕಾರಕ್ಕೂ ಕೂಡ ಮನವರಿಕೆ ಮಾಡಿಕೊಟ್ಟಿದ್ರು. ಅದರ ರಿಸಲ್ಟ್ ಕೂಡ ನಾವು ನೋಡ್ತಾ ಇದ್ದೀವಿ. ಯಾಕಂದ್ರೆ ಕೇವಲ 15 ದಿನಗಳಲ್ಲಿ 95,811 ಕೇಸ್ ದಾಖಲಾಗಿದೆ. ಇನ್ನೂ ಕೂಡ ಆಗಸ್ಟ್ ಅಂತ್ಯದಷ್ಟೊತ್ತಿಗೆ ಇದು 1 ಲಕ್ಷ ದಾಟಬಹುದು, ಅಂದ್ರೆ 2 ಲಕ್ಷದ ಸಮೀಪಕ್ಕೆ ಆಗಸ್ಟ್ ನ ಒಂದೇ ತಿಂಗಳಲ್ಲಿ ಸೋಂಕು ಹೆಚ್ಚಳ ಆಗಬಹುದು ಅನ್ನುವಂಥದ್ದು ನಿರೀಕ್ಷೆ ಇತ್ತು. ಅದರಂತೆ ಏರಿಕೆ ಆಗ್ತಾ ಇರೋದನ್ನು ಕೂಡ ನಾವು ಗಮನಿಸ್ತಾ ಇದ್ದೀವಿ. ನಿನ್ನೆ ಅತಿ ಹೆಚ್ಚು ಸೋಂಕು ದಾಖಲಾಗಿತ್ತು ರಾಜ್ಯದಲ್ಲಿ 8,800 ಕೇಸ್ಗಳು. ಇದರೆಲ್ಲದರ ನಡುವೆ ಸಾವಿನ ಪ್ರಮಾಣ ಹೆಚ್ಚಾಗುತ್ತೆ ಅನ್ನುವಂತ ಆತಂಕ ಕೂಡ ಇತ್ತು. ಸರ್ಕಾರ ಮತ್ತು ತಜ್ಞರು ಹೇಳಿದ್ದು ಕೂಡ ಸಾವಿನ ಪ್ರಮಾಣವನ್ನ ಕಡಿಮೆ ಮಾಡೋದ್ರ ಕಡೆ ಹೆಚ್ಚು ಕಾನ್ಸಂಟ್ರೇಟ್ ಮಾಡಬೇಕು ಅಂತ ಹೇಳಿ. ಅದರ ರಿಸಲ್ಟ್ ಕೂಡ ನಮ್ಗೆ ಈಗ ಗೊತ್ತಾಗ್ತಾ ಇದೆ ಶ್ವೇತಾ. ಯಾಕಂದ್ರೆ ಜುಲೈ ತಿಂಗಳಲ್ಲಿ ಆದಂತಹ ಸಾವುಗೂ ಮತ್ತು ಆಗಸ್ಟ್ ತಿಂಗಳಲ್ಲಿ ಆಗ್ತಾ ಇರುವಂತ ಸಾವಿನ ಕಂಪ್ಯಾರಿಸನ್ ಮಾಡಿದ್ರೆ, ಅಂದ್ರೆ ಜುಲೈ 15 ಆಗಸ್ಟ್ 15 ತಾರೀಕು ತನಕ ನಾವು ಲೆಕ್ಕಕ್ಕೆ ತೆಗೆದುಕೊಂಡ್ರೆ ಜುಲೈ 15 ರಿಂದ 31 ರವರೆಗೂ ರಾಜ್ಯದಲ್ಲಿ 1386 ಸಾವು ಆಗಿತ್ತು. ಆದ್ರೆ ಆಗಸ್ಟ್ ನಲ್ಲಿ 1403 ಸಾವನ್ನಪ್ಪಿರುವಂತದ್ದು. ಇನ್ನು ಬೆಂಗಳೂರಿನ ವಿಚಾರಕ್ಕೆ ಬಂದ್ರೆ ಜುಲೈನಲ್ಲಿ ಅತಿ ಹೆಚ್ಚು ಸಾವಾಗಿತ್ತು. ಜುಲೈ 15 ರಿಂದ ಜುಲೈ 31 15 ದಿನದ ಅಂತರದಲ್ಲಿ 592 ಮಂದಿ ಸಾವನ್ನಪ್ಪಿದ್ರು. ಆದ್ರೆ ಆಗಸ್ಟ್ ನ ತಿಂಗಳ ಆರಂಭದಿಂದ ಇಲ್ಲಿಯ ತನಕ ಕೇವಲ 331 ಮಂದಿ ಸಾವನ್ನಪ್ಪಿದ್ದಾರೆ. ಅಂದ್ರೆ ಡೆತ್ ರೇಟ್ ನ ಏರಿಕೆ ಏನಿತ್ತು ಅದು ಗಣನೀಯವಾಗಿ ಬೆಂಗಳೂರಿನಲ್ಲಿ ಇಳಿಕೆ ಕಂಡಿದೆ, ಜೊತೆಗೆ ರಾಜ್ಯದಲ್ಲೂ ಕೂಡ ಇಳಿಕೆಯಾಗಿರುವಂತದ್ದು. ಸೋಂಕಿತರ ಪ್ರಮಾಣ ಹೆಚ್ಚಳ ಆದರೂ ಕೂಡ ಸಾವಿನಲ್ಲಿ ಸಾವಿನ ಪ್ರಮಾಣವನ್ನ ಕಡಿಮೆ ಮಾಡೋದ್ರ ನಿಟ್ಟಿನಲ್ಲಿ ಹಲವಾರು ಪ್ರಯತ್ನಗಳು ನಡೆದಿದೆ. ಅದಕ್ಕೆ ಬಹಳ ಪ್ರಮುಖವಾಗಿ ಏನ್ ಕಾರಣ ಅಂತ ನೋಡ್ತಾ ಹೋದ್ರೆ, ಈಗ ಈ ಇತರೆ ಆರೋಗ್ಯ ಸಮಸ್ಯೆ ಇರುವಂತವರು ಹೆಚ್ಚು ಸಾಯ್ತಾ ಇರೋದನ್ನ ನಾವು ಗಮನಿಸ್ತಾ ಇದ್ವಿ ಜುಲೈ ತಿಂಗಳಲ್ಲಿ ಮತ್ತು ಅದಕ್ಕಿಂತ ಹಿಂದಿನ ತಿಂಗಳುಗಳಲ್ಲಿ. ಈ ಆಗಸ್ಟ್ ನಲ್ಲಿ ಬರ್ತಿದ್ದ ಹಾಗೆ ಅಗ್ರೆಸಿವ್ ಆಗಿ ಟೆಸ್ಟಿಂಗ್ ಆರಂಭ ಆಯ್ತು, ರ್ಯಾಪಿಡ್ ಟೆಸ್ಟ್ ಗಳನ್ನ ಮಾಡ್ಲಿಕ್ಕೆ ಶುರು ಮಾಡಿದ್ರು, ಬೇಗ ಬೇಗ ಪರೀಕ್ಷೆಗಳನ್ನ ಮಾಡೋದ್ರ ಮೂಲಕ ರೋಗವನ್ನ ಪತ್ತೆ ಹಚ್ಚುವಂತ ಕೆಲಸ ಕೂಡ ಬಹಳ ಬೇಗ ಆಯ್ತು. ತಜ್ಞರು ಹೇಳಿದ್ದು ಒಂದೇ, ಯಾವಾಗ ನಾವು ರೋಗವನ್ನ ಬಹಳ ಬೇಗ ಪತ್ತೆ ಮಾಡ್ತೀವಿ ಸಾಯೋ ಪ್ರಮಾಣವನ್ನ ಕಡಿಮೆ ಮಾಡುವುದು ಅಂತೇಳಿ. ಅದೇ ರೀತಿಯಾಗಿ ಸರ್ಕಾರ ಕೂಡ ರ್ಯಾಪಿಡ್ ಆಂಟಿಜೆನ್ ಟೆಸ್ಟ್ ಗಳನ್ನ ಹೆಚ್ಚು ಗೊಳಿಸ್ತಾ ಹೋದಂತೆ ಬೇಗ ಸೋಂಕಿತರು ಕೂಡ ಪತ್ತೆಯಾದ್ರು, ಅವರಿಗೆ ಬೇಗ ಚಿಕಿತ್ಸೆ ಕೂಡ ಶುರು ಆಯ್ತು. ಹಾಗಾಗಿ ಸಾಯುವಂತ ಪ್ರಮಾಣವನ್ನ ಕಡಿಮೆ ಮಾಡಿದ್ರು. ಬೆಂಗಳೂರಿನಲ್ಲಿ 4ರಷ್ಟು ಅಂದ್ರೆ ಸುಮಾರು 4 ಪಟ್ಟು ಸಾವಿನ ಪ್ರಮಾಣ ಆಗಸ್ಟ್ ನಲ್ಲಿ ಕಂಪೇರ್ ಮಾಡಿದ್ರೆ ಜುಲೈಗೆ ಆಗಸ್ಟ್ ನಲ್ಲಿ ಕಡಿಮೆ ಆಗಿದೆ ಅನ್ನುವಂತ ಒಂದು ರಿಪೋರ್ಟ್ ಕೂಡ ಈಗ ಸರ್ಕಾರಕ್ಕೆ ಸಲ್ಲಿಕೆ ಆಗಿರುವಂತದ್ದು ಶ್ವೇತಾ. ಥ್ಯಾಂಕ್ ಯು ಮಾರುತೇಶ್, ನಿಮ್ಮೆಲ್ಲ ಡೀಟೇಲ್ಸ್ಗೆ.